ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಲೋಕಸಭಾ ಅಖಾಡಕ್ಕೆ ಅನಂತ್ ಕುಮಾರ್ ಹೆಗಡೆ, 7ನೇ ಬಾರಿ ಸಂಸದನಾಗಲು ಹೆಚ್ಚಿದ ಬೇಡಿಕೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ, ನಾನು ಯೋಗೇಶ್ವರ್. 2019 ಲೋಕಸಭಾ ಚುನಾವಣೆಗೂ ಮೊದಲು ಕೂಡ ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಕೊಡಲ್ವಂತೆ, ಆನಂದ್ ಕುಮಾರ್ ಹೆಗಡೆ ಅವರು ಎಲೆಕ್ಷನ್ ನಿಲ್ಲಲ್ವಂತೆ, ಆನಂದ್ ಕುಮಾರ್ ಹೆಗಡೆ ಅವರೇ ನಂಗೆ ಟಿಕೆಟ್ ಬೇಡ ಹೋಗ್ರಿ ಅಂತವ್ರಂತೆ, ಈ ಥರದ್ದೆಲ್ಲ ಚರ್ಚೆಗಳು. ಕೊನೆಗೆ ಗೆದ್ದೆ ತಿಂದು ಬಾಲ ಹಿಡಿಯೋದು, ಓಡೋ ಕುದುರೆಗೆ ಬಾಜಿ ಕಟ್ಟೋದು ಅಂತಾರಲ್ಲ, ಹಂಗೆ ಆನಂದ್ ಕುಮಾರ್ ಹೆಗಡೆಗೆ ಟಿಕೆಟ್ ಕೊಟ್ಟರು, ಸತತವಾಗಿ 6ನೇ ಬಾರಿಗೆ ಸಂಸದರಾಗಿ ಆಯ್ಕೆ ಆದರು. ಕಳೆದ 6 ಬಾರಿ ಇದ್ದಿದ್ದು ಒಂದು ಲೆಕ್ಕಾಚಾರ, ಆದರೆ ಈಗ ಲೆಕ್ಕಾಚಾರ ಬೇರೆ ಇದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ BJP ಟಿಕೆಟ್ ಅನಂತ್ ಕುಮಾರ್ ಹೆಗಡೆ ಕೊಡ್ತಾರಾ ಕೊಡಲ್ವಾ? ಹೆಚ್ಚು ಕಡಿಮೆ ಕಳೆದ 2-3 ವರ್ಷದಿಂದ ಒಂಥರ ಅಜ್ಞಾತವಾಸ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಅನಂತ್ ಕುಮಾರ್ ಹೆಗಡೆ ಕಾಣಿಸ್ಕೊಳ್ಳಿಲ್ಲ. ಎಲೆಕ್ಷನ್ ಆದಮೇಲೆ ಒಂದು ಸಲ ಸತೀಶ್ ಸೈಲ್ ಜೊತೆ ಕಾಣಿಸ್ಕೊಂಡ್ರು, ಅದಾದಮೇಲೆ ಮೊನ್ನೆ ಹುಬ್ಬಳ್ಳಿಯಿಂದ ವಿಮಾನ ಹತ್ತರು ಡೆಲ್ಲಿಗೆ ಯತ್ನಾಳ್ ಅವ್ರ ಜೊತೆ, ಅವಾಗ ಕಾಣಿಸ್ಕೊಂಡ್ರು. ಇದೀಗ ಏಕಾಏಕಿ ಶಿರ್ಸಿಲಿ ಮತ್ತೆ ಪ್ರತ್ಯಕ್ಷರಾಗವರೇ ಸಾರ್ವಜನಿಕವಾಗಿ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡಬೇಕು. ಅನಂತ್ ಕುಮಾರ್ ಹೆಗಡೆ ಅವರೇ BJP ಆರಿಸಿ ಮತ್ತೆ ಹೊಸ ಸಂಸತ್ ಭವನಕ್ಕೆ ಕೂತ್ಕೋಬೇಕು ಅನ್ನೋದು ಕಾರ್ಯಕರ್ತರ ಬೇಡಿಕೆ. ಅಣ್ಣ ನೀವಿರೋವ್ರಿಗೂ ಮಾತ್ರ ನಿಮ್ದಣ್ಣ ಹವ, ನೀವು ಹೋದ್ರೆ ಇರೋ ಬರೋರೆಲ್ಲ ಬಂದು ಕೂತ್ಕೋತಾರಣ ಅಂತ ಒಂದಷ್ಟು ಜನ ಮಾತಾಡೋರಂತ. ಎಸ್, ಆಬ್ವಿಯಸ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನಂತ್ ಕುಮಾರ್ ಹೆಗಡೆ ಎಲೆಕ್ಷನ್ ನಿಂತರೆ ಹೆಗಡೆ ಪರವಾಗಿ, ನಿಲ್ಲಿಲ್ಲ ಅಂದರೆ BJP JDS ಅಂದರೆ ಮೈತ್ರಿ ಇರೋದ್ರಿಂದ ಎರಡೂ ಪಕ್ಷದಿಂದ ಕೂಡ ಅಭ್ಯರ್ಥಿಗಳು ಅಂದರೆ ಆಕಾಂಕ್ಷಿಗಳು ರೆಡಿಯಾಗವ್ರೆ. ಹೀಗಾಗಿ ಕಾರ್ಯಕರ್ತರ ಮಾತಿಗೆ ಬೆಲೆಯನ್ನು ಕೊಡುವ ರೀತಿಯಲ್ಲಿ ಮಾತನಾಡಿರುವಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ, ಮಾಜಿ ಕೇಂದ್ರದ ಮಾಜಿ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರು, ಕಾರ್ಯಕರ್ತರ ಮಾತನ್ನು ತಳ್ಳಿ ಹಾಕೋದಕ್ಕೆ ನಾನು ಮೂರ್ಖನಲ್ಲ, ಕಾರ್ಯಕರ್ತರ ಮಾತನ್ನು ತಳ್ಳಿ ಹಾಕಿದ್ರೆ ಅದು ಮೂರ್ಖತನವಾಗುತ್ತೆ. ಹೀಗಾಗಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸೇರಿದಂತೆ ಎಲ್ಲ ಕಾರ್ಯಕ್ರಮ ಮುಗಿಲಿ, ಏನು ಟೈಮ್ ಇದೆ, ಇನ್ನೊಂದು ಸಲ ಕೂತ್ಕೊಂಡು ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳೋರೆ. ಅಲ್ಲಿಗೆ ಅನಂತ್ ಕುಮಾರ್ ಹೆಗಡೆ ನಾನು ನಿಲ್ಲಲ್ಲ ಅನ್ನೋ ಮಾತನ್ನು ತೆಗೆದಾಕ್ದಂಗಾಯಿತು. ಅಥವಾ ಹೈಕಮಾಂಡ್ ಅವಕಾಶ ಕೊಡುತ್ತಾ ಇಲ್ವಾ, ಸೆಕೆಂಡ್ರಿ. ಆದರೆ ಅನಂತ್ ಕುಮಾರ್ ಹೆಗಡೆ ಅವರು, ನಾನು ಮೂರ್ಖತನವನ್ನು ಪ್ರದರ್ಶಿಸಲ್ಲ ಕಾರ್ಯಕರ್ತರ ಮಾತನ್ನು ತಳ್ಳಿ ಹಾಕೋಕೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ನೀವು, ಕಳೆದ 6 ಬಾರಿಯಿಂದ ಬದಲಾವಣೆಗಳು ಆಗಿದೆಯಾ, ಅದೇ 7ನೇ ಬಾರಿಗೂ ಬೇಕು ಅಂತೀರಾ, ಅಥವಾ ನಿಮ್ಮ ಪ್ರಕಾರ ಯಾವ ಪಾರ್ಟಿಯಿಂದ ಯಾರಿಗಾರು ಟಿಕೆಟ್ ಕೊಡಲಿ, ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಸಂಸದರು ಯಾರು ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.